ಅದೇ ಮಾಮೂಲಿ ದೇಸಾಯವರು ವಾಡೆ ಕರ್ಕೊಂಡ್ರು ಹೌದಾ. ಇಲ್ಲಿ ನೋಡಿ ಜಗ್ನಾಕಾರಿ ಕಟ್ಟಡ ಐತಿ. ಇದು ಹಂದಿಗನೂರು ದೇಸಾಯವ್ರ ಮನೆಯ ಒಳಗನ ಅವರ ಕುಲದೈವ ದೇವಣಿ ಸಿದ್ದೇಶ್ವರ ಅವರ ಕುಲದೈವ. ಆಮೇಲೆ ಅವರೆಲ್ಲ ಇಲ್ಲಿ ಇಂಥ ದೇಸಾಯರ ಆಳ್ಕೆ ಒಳಗೆ ವಾಡೆ ಹೆಂಗಿದ್ವು ಅನ್ನೋದನ್ನ ನೀವು ಇದವರಾಗಿರ್ತೀರಿ, ಆದ್ರೆ ಸಂದರ್ಭಾನುಸಾರ ಬಂದಿರಂಗ ಒಳಗೆ ನಿಮ್ಮಪ್ಪರೆಲ್ಲ ಬಂದಿರ್ತಾರೆ. ಅದಕ್ಕೆ ಇವತ್ತು ನಾವು ಹೊರ ಸಂಚಾರ ಡಿಸೆಂಬರ್ದೊಳಗೆ ಹೊರ ಸಂಚಾರ ಮಾಡೋಕಲ್ಲ, ನಾವೇನು ಮಾಡಿದ್ದೀವಿ ನಮ್ಮ ಶಾಲೆಯಿಂದ ಹೊರ ಸಂಚಾರಕ್ಕಾಗಿ ನಿಮ್ಮ ನೀವು ಕರ್ಕೊಂಬಂದಿರಿ. ಆಮೇಲೆ ಇಲ್ಲಿ ಜನಜಿ ಅವರು ಹೆಂಗೆ ವಾಸ ಮಾಡಿದ್ರು, ಅವ್ರ ಅಡುಗೆ ಮನೆ ಹೆಂಗದವು, ಅವರು ಕಟ್ಟಂಥ ಕುದುರೆಯ ಮನೆ ಹೆಂಗದವು, ಆಮೇಲೆ ಅವರ ದನಕರಗಳು ಜಾನುವಾರುಗಳು ಅವನ್ನ ಸಾಕ್ತಕ್ಕಂಥ ವ್ಯವಸ್ಥೆ ಹೆಂಗಿತ್ತು, ಆಮೇಲೆ ಈಗ ಗಾದಿ ಮಾಲಕರು ಯಾರು ಅದಾರ ಅಂದ್ರೆ ಎಷ್ಟು ಮಂದಿ ಗಾದಿ ಮಾಲಕರು ಈ ಮಂಚನಕ, ಇಂಥವೆಲ್ಲ ವಿಷಯಗಳನ್ನು ನಿಮಗೆ ಕ್ಲಾಸ್ನಲ್ಲಿ ನಾವು ಹೇಳಿದರೂ ಕೂಡ ಪ್ರತ್ಯಕ್ಷವಾಗಿ ನೋಡೋಣ ಅಂತ ಕರ್ಕೊಂಬಂದೇವೆ ಈಗ. ಆಮೇಲೆ ನಮಗಿಲ್ಲಿ ಕೆಲವು ಶಿಕ್ಷಕರು ಬೇರೆ ಬೇರೆ ಊರಿನ ಶಿಕ್ಷಕರು ಅವರು ವಾಡೆ ನೋಡಿದ್ದಿಲ್ಲ, ಅದಕ್ಕೆ ಅವರು ನೋಡಲಿ ನೀವು ನೋಡಲಿ ಅಂತಕ್ಕಂಥ ಕರ್ಕೊಂಬಂದೇವೆ. ನೀವೇನು ಮಾಡ್ರಿ ಅಗ್ರಿ ಶಾಂತ ಚಿತ್ತದಿಂದ, ಯಾಕೆ ಈಗ ನಾವು ಒಬ್ಬರು ಮನೆಯೊಳಗೆ ಹೋದಾಗ ಹೆಂಗಿರ್ತೇವೆ, ಹಂಗೆ ವಾಡೆದೊಳಗೆ ಹೋದಾಗ ಮಾತಾಡ್ದಂಗೆ ಎಲ್ಲ ನೋಡಿ ಬಾವಿ ಅದ ಒಳಗೆ. ಆಮೇಲೆ ಎಲ್ಲ ನೋಡ್ತಕ್ಕಂಥ ವಸ್ತುಗಳು ಹಳೆಯ ವಸ್ತುಗಳದವು, ಪುರಾತನ ಕಾಲದ ಇಳಿಗೆ ಇಳಿ ಮಣಿ ಒಣಕಿ ಒಳ್ಳು ಈಗೆಲ್ಲ ಮಿಕ್ಸಿ ಬಂದವು, ಅವಾಗೆಲ್ಲ ಇದ್ದಿದ್ದಿಲ್ಲ. ಆಮೇಲೆ ದೇವ್ರ ಜಗಲಿ ಹೆಂಗೆ, ಆಮೇಲೆ ಹೊಗೆ ಹೋಗಕ್ಕೆ ಹೊಗೆ ಮಾಡ ವ್ಯವಸ್ಥೆ ಹೆಂಗಿತ್ತು, ಅಡುಗೆ ಮನೆ ವ್ಯವಸ್ಥೆ, ಬಚ್ಚಲ ಕೋಣೆ ಇವೆಲ್ಲ ಯಾವ ರೀತಿ ಇದ್ದವು ಅಂತಕ್ಕಂಥ ನಮ್ಮ ಪುರಾತನ ಕಾಲ ಹಿಂದಿನ ಕಾಲವನ್ನು ನೆನಪು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮೂರಲ್ಲೇ ಇದೆ. ಇಲ್ಲೇ ಮೂಡಲ ಮನೆ ಧಾರಾವಾಹಿ ಶೂಟಿಂಗ್ ಅದು ನಿಮಗೆ ಗೊತ್ತು. ಆಮೇಲೆ ರತ್ನನ ಪ್ರಪಂಚ ಪಿಕ್ಚರ್ ಕೂಡ ಇಲ್ಲಿ ಶೂಟಿಂಗ್ ಆಗ್ಯದ. ಅಂದರೆ ಎಲ್ಲ ಬೇರೆ ಕಡೆ ಬೆಂಗಳೂರು ಕಚ್ಚಿ ಇಲ್ಲಿ ನೋಡಕ್ಕೆ ಬರ್ತಾರಂದ್ರೆ ಇದೇ ಊರು ಶಾಲೆಗಿದ್ದು ನಾವು ನಮ್ಮದನ್ನು ನಮ್ಮೂರ ವಾಡೆ ನಮ್ಮ ಹೆಮ್ಮೆ. ಏನು ಹೇಳ್ರಿ ನಮ್ಮ ಹೆಮ್ಮೆ ಅಲ್ಲಿ ನೋಡ್ರಿ ನೋಡ್ರಿ ನಮ್ಮಲ್ಲೇ ಇರ್ತಕ್ಕಂಥ ವಾಡೆ ಅದು. ಬೇರೆ ಅದ್ರ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಈ ವರ್ಷ ಏನು ಮಾಡಿದ್ವಿ, ನಮ್ಮೆಲ್ಲ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದಿದ್ದೀವಿ. ಹಿಂಗಾಗಿ ಶಾಂತ ರೀತಿಯಿಂದ ವಾಡೆಯನ್ನು ನೋಡಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಊಟಕ್ಕೆ ಎಲ್ಲಿ ಹೋಗಬೇಕು, ಸರ್ಕಾರಿ ಶಾಲೆಗೆ ಹೋಗಬೇಕು. ಅರ್ಥ ಆಯ್ತಾ? ಸರಿ.